ಹೇರ್ಸ್ ಭಾಳ ಉದುರ್ಲಿಕ್ಕತ್ತಾವ, ನಮ್ಮ ಸ್ಕಿನ್ನಲ್ಲಿ ಗ್ಲೋಯಿಂಗ್ ಇಲ್ಲ, ನಮ್ಮ ಸ್ಕಿನ್ನ ಪಿಗ್ಮೆಂಟೇಷನ್ ಅದ, ಪಿಂಪಲ್ಸ್ ಅದಾವ, ಡಾರ್ಕ್ ಸರ್ಕಲ್ ಅದ. ಏಜ್ ಆಗೋಕ್ಕಿಂತ ಮುಂಚೆಯೇ ನಮ್ಮ ಸ್ಕಿನ್ನ ಜೋತ್ ಬಿದ್ದಿರುತ್ತೆ, ಡೀಲ ಆಗಿರುತ್ತೆ, ಲೂಸ್ ಆಗಿರುತ್ತೆ, ಆಮೇಲೆ ನಮ್ಮ ಸ್ಕ್ಯಾಲ್ಪಲ್ಲೆಲ್ಲ ಪ್ಯಾಚಿ ಪ್ಯಾಚಿ ಆಗಿರ್ತಾವ, ಭಾಳ ಕೂದಲು ಉದುರ್ಲಿಕ್ಕತ್ತಾವ, ಏನು ಮಾಡೋದಂತ ಗೊತ್ತೇ ಆಗ್ಲಿಕ್ಕತ್ತಿಲ್ಲ. ಆಮೇಲೆ ಈ ಒಂದು ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಆಗಿದೆ ರೀ, ಜಸ್ಟ್ ನೀವು ವಾರದಲ್ಲೇ ಇದರ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ವಿಸಿಬಲ್ ಆಗಿ ಕಾಣಿಸುತ್ತೆ. ನಿಮ್ಮ ಹೇರ್ಸ್ ಕೂಡ ತಿನ್ನಿದ್ರೆ ತಳ್ಳಗಿದ್ರೆ ದಪ್ಪ ಆಗ್ತಾವೆ, ಸಿಲ್ಕಿ ಶೈನಿ ಆಗ್ತಾವೆ, ನಿಮ್ಗೆ ಎಷ್ಟು ಬೇಕಷ್ಟು ದಪ್ಪ ಆಗ್ತಾವೆ ರೀ, ಘನ ಅಂತ ಹೇಳ್ತಾರೆ, ದಪ್ಪ ಟ್ರಿಪಲ್ ಹೇರ್ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಡ್ಯಾಂಡ್ರಫ್ನ ಕ್ಯೂರ್ ಮಾಡುತ್ತೆ ಈ ಒಂದು ಮನೆ ಮದ್ದು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಫಟಾಫಟ್ ಅಂತ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಈ ಹೇರ್ಸು ಸ್ಕಿನ್ನದ್ರ ಜೊತೆಗೆ ಇದು ವೆಯ್ಟ್ ಲಾಸ್ನು ಕೂಡ ಕಡಿಮೆ ಮಾಡುತ್ತೆ, ನಿಮ್ಮ ಡೈಜೆಸ್ಟ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ರಿ ಇದು. ಇದು ನಿಮ್ಮ ಹೆಲ್ದಿ ಬ್ಲಡ್ ಗ್ಲುಕೋಸ್ನ ಹೆಲ್ದಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಇಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು. ನಾವು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ್ರಿ. ಇದು ಆಲ್ ಇನ್ ಒನ್ ಅಂತ ಹೇಳ್ಬೋದು, ನಿಮ್ಮ ಹೆಲ್ತ್ಸ್ಗೆ, ಆಮೇಲೆ ನಿಮ್ಮ ತ್ವಚೆ ಅಂದರೆ ಸ್ಕಿನ್ಗೆ, ಕೂದಲಿಗೆ, ಎಲ್ಲದಕ್ಕೂ ಹೇಳಿ ಮಾಡಿಸೋಂಥ ಒಂದು ಹೆಲ್ದಿ ಡ್ರಿಂಕ್ಸ್ ಅಂತ ಹೇಳ್ಬೋದು ರೀ. ಸೊ ನೀವು ಅಂದ್ಕೊಳ್ಳಿಕತ್ರಿ ಇದೇನಪ್ಪ ಅಂತ, ಜಸ್ಟ್ ಎರಡೇ ಅಂದರೆ ಎರಡೇ ಸಾಕು ರೀ ಒಂದು ದಿನದೊಳಗೆ ನಿಮಗೆ. ಇವು ನಾವು ಪೂಜಾಕ್ಕೆಲ್ಲ ತಂದಿಟ್ಟಿರ್ತೀವಿ, ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತೇಳಿ ನಾವು ಬಿಸಾಕಿರ್ತೀವಿ, ಅದನ್ನೆಲ್ಲ ಆ ತಪ್ಪನ್ನು ಮಾಡಬೇಡ್ರಿ ಇವತ್ತಿಂದ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿದ್ರಪ್ಪ ಅಂದರೆ ಇವತ್ತಿಂದ ಆ ತಪ್ಪನ್ನು ಯಾರೂ ಮಾಡೋದಿಲ್ಲ. ಇದು ನಿಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ವೆಯ್ಟ್ನ ಕಡಿಮೆ ಮಾಡುತ್ತೆ, ಆಮೇಲೆ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಎಕ್ಸಲೆಂಟ್ ಆ್ಯಂಟಿ ಇಂಪ್ಲಮೆಂಟ್ರಿ ಪ್ರಾಪರ್ಟೀಸ್ ಇರುತ್ತೆ ರೀ. ಸೊ ಹಾಗಾಗಿ ಇದು ಭಾಳ ನಮಗೆ ಹೆಲ್ತ್ಗೆ ಒಳ್ಳೆಯದು. ಇದನ್ನು ನಾನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೇನ್ರಿ ಉದ್ದಾಗ. ಇದು ಗ್ರೇಟ್ ಸೋರ್ಸ್ ಆಫ್ ವೈಟಮಿನ್ ಸಿ ಅಂತ ಹೇಳ್ಬೋದು. ವೈಟಮಿನ್ ಸಿ ನಮ್ಮ ತ್ವಚೆಗೆ ಭಾಳ ಒಂದು ಒಳ್ಳೆ ಕೆಲಸ ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಅದನ್ನು ಇಂಪ್ರೂವ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂತಂದರೆ ಕೋಲ್ಡ್ ಕಫ್ ಇಂಥವೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಫ್ಯಾಟ್ನ ಬರ್ನ್ ಮಾಡುತ್ತೆ, ನಾನು ಮೊದಲೇ ಹೇಳಿದೆ. ಆಮೇಲೆ ನಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುತ್ತೆ ಇದು. ನಾನಿಲ್ಲಿ ಒಂದು 4-5 ಎಸಳು ಕರಿಬೇವು, ಆಮೇಲೆ ಸ್ವಲ್ಪ ಶುಂಠಿ 1 ಇಂಚು, ಆಮೇಲೆ 3-5 ಅಥವಾ ನಾವಿಲ್ಲಿ ಕಾಳುಮೆಣಸು, ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ. ಭಾಳ ಹಾಕೊಳ್ಳಿಕ್ಕೆ ಹೋಗಬೇಡ್ರಿ ಬೆಲ್ಲನ ಹಾಕ್ಕೊಂಡು, ಇದಕ್ಕೆ ಜಸ್ಟ್ ಒಂದೇ ಕಪ್ ನೀರು ಹಾಕ್ಕೊಳ್ರಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡ್ರಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ. ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ, ಅಂದರೆ ನಿಮಗೆ ಯಾವಾಗ ಹೇಗೆ ತೊಗೋಬೇಕಂತ ಗೊತ್ತಾಗುತ್ತೆ. ಮತ್ತು ಇಲ್ಲಾಂದ್ರೆ ಕಮೆಂಟ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾವಾಗ ತೊಗೊಳೋದು, ಹೆಂಗೆ ತೊಗೊಳ್, ನೀವು ಪೂರ್ತಿ ವಿಡಿಯೋ ನೋಡೋದಿಲ್ಲ. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಬೆನಿಫಿಟ್ಸ್ನು ತಿಳ್ಕೊಳ್ಳೋದನ್ನು ಕಲಿಬೇಕು ರೀ ನೀವು, ಯಾಕಂದ್ರೆ ಯಾರೋ ಏನೋ ಹೇಳ್ತಾರಂತೆ ಅದನ್ನು ತೊಗೊಳೋದು ನಾವು ಹಚ್ಕೊಳ್ಳೋದು ಮಾಡಲಿಕ್ಕೆ ಹೋಗಬೇಡ್ರಿ. ಇದ್ರ ಬಗ್ಗೆ ಮೊದಲು ತಿಳ್ಕೊಳ್ಳ್ರಿ. ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಗೂಗಲ್ನ ಸರ್ಚ್ ಮಾಡಿರಿ, ನಿಮ್ಗೆ ಇಷ್ಟೊಂದು ಒಳ್ಳೆ ಒಳ್ಳೆ ಮಾಹಿತಿ ಸಿಗುತ್ತೆ. ಈ ಒಂದು ಗೂಡ್ಸ್ ಬೇರಿ ಅಂತಲೂ ಹೇಳ್ತಾರೆ ಇದಕ್ಕೆ ಇಂಗ್ಲೀಷ್ನಾಗ, ಕನ್ನಡದೊಳಗೆ ಗುಡ್ಡದ ನೆಲ್ಲಿಕಾಯಿ ಅಂತ ಹೇಳ್ತಾರೆ, ಮತ್ತು ಬೇರೆ ಏನೇನು ಅಂತಾರೆ ಅಂತ ಗೊತ್ತಿಲ್ಲ. ನಿಮಗೆ ಏನಾದರೂ ಬೇರೆ ಹೆಸರಿಂದ ಕರೀತಾ ಇದ್ದರೆ ಹೇಳ್ರಿ. ಇದು ನಮ್ಮ ಕ್ಯಾನ್ಸರ್ದ ಪೇಷಂಟ್ಸ್ ಏನಿರ್ತಾರಲ್ಲ ರೀ, ಅವರಿಗೆ ಭಾಳ ಒಂದು ಹೆಲ್ಪ್ ಆಗುತ್ತೆ ರೀ ಇದು. ಅವರು ಸಹಿತ ಟ್ರೀಟ್ ಮಾಡುವಂಥ ಕೆಲಸ ಮಾಡುತ್ತೆ ಕ್ಯಾನ್ಸರ್ನ. ಆಮೇಲೆ ಇದರಲ್ಲಿ ನಾನು ಹೇಳಿದ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ರೀ, ಅದರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಇದೊಂದು ಮಿರಾಕಲ್ ಮ್ಯಾಜಿಕ್ ಜಾದು ಅಂತ ಹೇಳ್ಬೋದು ರೀ ನಮ್ಮ ಹೇರ್ಸ್ಗೆ. ಹೆಲ್ದಿ ಹೇರ್ಸ್ನ ಪಡೀಲಿಕ್ಕೆ, ಹೆಲ್ದಿ ಹೇರ್ಸ್ನ ಮಾಡಲಿಕ್ಕೆ ಇದೊಂದು ಭಾಳ ಒಳ್ಳೆ ಕೆಲಸ ಮಾಡುತ್ತೆ. ಇದೊಂದು ಹೆಲ್ದಿ ಹೇರ್ ಕ್ವಾಲಿಟಿನ ಅಂದರೆ ಹೇರ್ಸ್ ಕ್ವಾಲಿಟಿನ ಭಾಳ ಸೂಪರ್ ಮಾಡುತ್ತೆ ರೀ, ಅಂದರೆ ಹೆಲ್ದಿಯಾಗಿಡುತ್ತೆ ಅದ್ರ ಒಂದು ಕ್ವಾಲಿಟಿನ. ಈಗ ನೋಡ್ರಿ, ಒಬ್ಬೊಬ್ಬರು ಹೇರ್ಸ್ ತಳ್ಳಗೆ ಇರ್ತಾವ, ಅದು ದಪ್ಪ ಇರೋದಿಲ್ಲ, ಉದ್ದ ಇರ್ತಾವ ದಪ್ಪ ಇರೋದಿಲ್ಲ, ಆಮೇಲೆ ಹೆಲ್ದಿಯಾಗಿರೋದಿಲ್ಲ, ಕಳೆ ಇರೋದಿಲ್ಲ, ಹೆಂಗೆ ಬೇಕಾದಂಗೆ ಇರ್ತಾವೆ, ಮ್ಯಾನೇಜೇಬಲ್ ಆಗಿರೋದಿಲ್ಲ, ಅಂಥದಕ್ಕೆಲ್ಲ ಹೇಳಿ ಮಾಡಿಸೋಂಥ ಒಳ್ಳೆಯ ಡ್ರಿಂಕ್ ರೀ ಇದು. ಇಷ್ಟೊಂದು ಸೂಪರ್ ಆಗಿರುತ್ತೆ. ನೀವು ಜಸ್ಟ್ ಇದನ್ನು ಕುಡಿತಾ ಬಂದ್ರಪ್ಪ ಅಂತಂದರೆ ನೀವು ಹೇಳಿದೆ ನಾನು, ವಾರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಇದದ ರೀ ಇದು. ಇದರೊಳಗೆ ಕ್ಯಾಲ್ಸಿಯಂ ಕೂಡ ಅದ. ಸೊ ನಿಮ್ಮ ಹೆಲ್ತ್ಗೆ, ನಿಮ್ಮ ಸ್ಕ್ಯಾಲ್ಪ್ಗೆ ಒಳ್ಳೇದು ರೀ ಇದು. ಇದನ್ನು ಈ ಥರ ನೀವು ಮಾಡ್ಕೊತ ಬರಪ್ಪ ಇಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ಯಾಕಂದರೆ ನಾವು ಇರುವಂಥ ಲೈಫ್ ಸ್ಟೈಲ್ ಹಂಗೆ ಅದ ರೀ, ಎಲ್ಲದರೊಳಗೆ ಕೆಮಿಕಲ್ ಅದ. ಆಮೇಲೆ ಈಗ ಕಾಮನ್ ಆಗಿ ಅಂದರೆ ಕಾಮನ್ ಅಂತ ಅನ್ನೋಕ್ಕಿಂತ ಟ್ರೆಂಡಿಂಗ್ ಒಳಗೆ ಈಗ ಎಲ್ಲರೂ ಆಯುರ್ವೇದಿಕ್ಕೆ ಜಾಸ್ತಿ ಮೊರೆ ಹೋಗ್ಲಿಕ್ಕತ್ತಾರೀ. ನೀವು ಕೂಡ ಈ ಥರ ಮನೆಯೊಳಗೆ ಮಾಡಿಕೊಂಡು ನಿಮ್ಮ
ಹೇರ್ಸನ್ನು, ನಿಮ್ಮ ಸ್ಕಿನ್ನನ್ನು, ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳ್ರಿ. ಜಸ್ಟ್ ನಿಮಗಾಗಿ ಒಂದು 10 ನಿಮಿಷ ಟೈಮ್ ತೊಗೊಳ್ರಿ. 10 ನಿಮಿಷ ಭಾಳ ಆಯಿತು ಇದಕ್ಕೆ ಟೈಮ್. ಜಸ್ಟ್ ಒಂದು 5 ನಿಮಿಷದೊಳಗೆ ಇದು ಮಾಡೋದು ಮುಗಿತೀರಿ. ಆಮೇಲೆ ಇದರೊಳಗೆ ಇದನ್ನು ಕುಡಿಯುವಾಗ, ನಾನು ಇದನ್ನು ಮಿಡ್ ಮಾರ್ನಿಂಗ್ ತೊಗೊಳಿಕತ್ತೀನಿ. ನೀವು ಬೇಕಂದರೆ ಎಂಟಿ ಸ್ಟಮಕ್ ಒಳಗೂ ನೀವು ಇದನ್ನು ಯೂಸ್ ಮಾಡಬಹುದು. ನಾನು ಮಿಡ್ ಮಾರ್ನಿಂಗಿಗೆ ಯೂಸ್ ಮಾಡ್ಲಿಕ್ಕತ್ತೀನಿ. ಇದನ್ನು ಸಿಪ್ ಸಿಪ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕುಡೀರಿ. ಹಾಗೆ ಘಟ ಘಟ ಒಂದೇ ಸರಿ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಇದು ಹೆಂಗೆ ಅನಿಸ್ಲಿಕ್ಕೆ ಗೊತ್ತಿರಿ, ಫೀಲ್ ಮಾಡ್ಕೊಂಡು ಕುಡ್ರಿ, ಎಂಜಾಯ್ ಮಾಡ್ಕೊಂಡು ಕುಡ್ರಿ. ಇಷ್ಟೊಂದು ಸೂಪರ್ ಆಗಿರುತ್ತೆ, ಮತ್ತೆ ನಿಮ್ಗೆ ಕುಡಿಬೇಕು ಅನಿಸುತ್ತೆ. ಇದನ್ನು ನೀವು ಅನ್ಕೋತಿರ್ತೀರಿ ಇದು ಕಹಿ ಇರುತ್ತಂತ, ಕಹಿ ಇರೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ನೀವು ಡ್ರಿಂಕ್ ಮಾಡಿದ್ರಿ ಅಂತಂದರೆ, ಚಿಕ್ಕ ಮಕ್ಕಳು ಸಹಿತ ಕುಡಿತಾರೆ. ಸೊ ಇದನ್ನು ಪ್ರತಿಯೊಂದು ಏಜ್ನವರು ಕುಡಿಬೋದು, ಎಲ್ಲರೂ ಕುಡಿಬೋದು. ಅಷ್ಟೊಂದು ಒಳ್ಳೆ ಒಂದು ಡ್ರಿಂಕ್, ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು. ಇದರೊಳಗೆ ನಾವು ಕರಿಬೇವು ಹಾಕಿವಿ, ಕಾಳು ಮೆಣಸು ಹಾಕಿವಿ, ಎಲ್ಲನೂ ಭಾಳ ಚಂದ ಒಂದು ಫೀಲ್ನೆಸ್ ಕೊಡ್ತೀನಿ. ನೀನು ಸ್ಲೋ ಆಗಿ ಕುಡಿದ್ರೆ ಮತ್ತು ಇದೇ ಥರ ಹೆಲ್ದಿ ಡ್ರಿಂಕ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ, ಜೈ ಹಿಂದ್.